थैंक यू सर नमस्ते ನೋಡಿ ಯಾವುದಾದರೂ ಒಂದು ಜವಾಬ್ದಾರಿ ಸ್ಥಾನಕ್ಕೆ ಹೋಗ್ತಾರೆ ಅಂದಾಗ ಈ ಅಲಿಗೇಷನ್ ಎಲ್ಲರಿಗೂ ಸರ್ವೇ ಸಾಮಾನ್ಯ ಅದರಿಂದ ಮುರುಗೇಶ್ ನಾನು ಹೊರತಾಗಿಲ್ಲ ನಾನು 2008 ರಲ್ಲಿ ಮುಖ್ಯಮಂತ್ರಿ ಇದು ಕೈಗಾರಿಕಾ ಸಚಿವನಾಗಿರುವಂತ ಸಂದರ್ಭದಲ್ಲಿನೂ ಅಪಾದನೆ ಬಂತು ಇಲೆಕ್ಷನ್ ಬರುವಂತ ಚುನಾವಣೆ ಸಂದರ್ಭದಲ್ಲಿನೂ ನಾನು ಅಪಾದನೆ ಮಾಡ್ತಾರೆ ಈಗೂ ಅಪಾದನೆ ಮಾಡಿದ್ದಾರೆ ಅದು ರಿಸಲ್ಟ್ ನಿಮಗೆ ಗೊತ್ತಿದೆ ಅಂದ್ರೆ ಯಾವುದೇ ರೀತಿಯಿಂದ ಹುರುಳಿಲ್ಲದಂತ ಅಪಾದನೆ ಮಾಡುವಂತದಕ್ಕೆ ಅದಕ್ಕೆ ತಮಗೂ ಸತ್ಯ ಏನು ತಮಗೂ ಗೊತ್ತಾಗಿದೆ ಅದರ ಸಲಾಗಿ ಅನ್ನದ ಗಡಕರೆ ಕಲ್ಲು ಹೋಗಿದ್ದಾರೆ ಅನ್ನುವಂಥದ್ದು ಮತ್ತು ಯಾವುದೇ ಆ ಸಂದರ್ಭ ಬಂದಾಗ ಯಾವುದೇ ಪಕ್ಷದವರು ಇರಬಹುದು ಏನಿರಬಹುದು ಇದು ಸ್ವಾಭಾವಿಕ ನಡೆಯತಾ ಇದೆ ಅದೇ ಪ್ರಕಾರ ಇಲ್ಲಿ ನಮ್ಮಲ್ಲಿ ನಮ್ಮ ಜೊತೆಗೂ ಆ ರೀತಿ ನಡೆದಿದೆ ಸರ್ ಯಡಿಯೂರಪ್ಪ ಸರ್ ಭಾಷಣ ಮಾಡಬೇಕಾದ್ರೆ ಮಾತೇ ಅವರು 2 ತಿಂಗಳು ಸಂಪುಟ ರಚನೆ ಮಾಡೋದಕ್ಕೆ ಬಿಡಲಿಲ್ಲ ಮರಿಸ್ತೀವಿ ಅದನ್ನ ತಾವು ಕೂಡ ಸಂಪುಟದಲ್ಲಿ ಸಚಿವರಾಗಿದ್ದೀರಿ ಯಾವ ರೀತಿ ನಾನು ಕೇಳಿಸಿಕೊಳ್ಳಲಿಲ್ಲ ಅದನ್ನ ಅವರು ಏನು ಭಾಷಣದಲ್ಲಿ ಹೇಳ್ತಾರೆ ಇಲ್ಲ ನಾನು ಭಾಷಣದ ಪೂರ್ತಿ ಕೇಳಿಕೊಳ್ಳಲಿಲ್ಲ ನಾನು ಊರಾಗ ಇರಲಿಲ್ಲ ಮಾತು ಹೇಳಿದ್ದಾರೆ ಸರ್ ಯಡಿಯೂರಪ್ಪ ಅವರು ಕುರ್ಚಿಯಿಂದ ಕೆಳಗಿಳಿ ಬಿಟ್ಟರೆ ಅವರ ಪುತ್ರ ವಿಜೇಂದ್ರನೇ ಕಾರಣ ಅಂತ ಹೇಳಿದ್ದಾರೆ हस्तक्षेप ना स्पष्ट हेतनी ना इलाके रीत सहित हस्तक्षेप ना 120 जन रेडी यार ना बहुत स्पष्ट नम पक्ष नायक यहा जवाबारी को सिद्ध